ಹದಿನೆಂಟನೇ ಶತಮಾನದ ಕೊನೆಯ ಭಾಗದಿಂದಲೇ ಭಾರತವನ್ನು ಆಧುನಿಕತೆಯ ಕಡೆಗೆ ನಡೆಸಲು ಶ್ರಮಿಸಿದ ಜ್ಞಾನಿ ಅರ್ಥವಿಲ್ಲದ ಆಚಾರ ನಂಬಿಕೆಗಳ ವಿರುದ್ಧ ಹೋರಾಡಿ ಧರ್ಮದ ನಿಜವಾದ ತಿರುಳನ್ನು ಜನ ಅರಿಯುವಂತೆ ತೋರಿದ ಮೇಧಾವಿ ಅನೇಕ ಸದ್ಗುಣಗಳ ಖಣಿ ರಾಮಮೋಹನ ರಾಯ್ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು ಹಿಂದೂ ಧರ್ಮಕ್ಕೆ ಅಂಟಿಕೊಂಡಿದ್ದ ತಪ್ಪು ಆಚಾರಗಳನ್ನು ತೊಳೆದು ಅದರ ನಿಜವಾದ ಪ್ರಭೆಯನ್ನು ಮತ್ತೆ ತಂದುಕೊಡಲು ಮುಡಿಪಾದ ಮಹಾಸನ್ಯಾಸಿ ಭಯವನ್ನರಿಯದ ಸುಧಾರಕ ವಿಷ ಕೊಟ್ಟವನನ್ನು ಸಲಹಿದ ಕರುಣಾಳು ದಯಾನಂದ ಸರಸ್ವತಿ ಧೋಂಡೋ ಕೇಶವ ಕರ್ವೆ 104 ವರ್ಷಗಳು ಬದುಕಿದ ಮಹರ್ಷಿ ಕರ್ವೆ ವಿದ್ಯಾಭ್ಯಾಸ ಕಳೆದ ನಂತರ ಇಡೀ ಜೀವನವನ್ನೇ ಇತರರ ಸೇವೆಗೆ ಮುಡಿಪಾಗಿಟ್ಟರು ತಾವು ಬಡತನವನ್ನು ಆರಿಸಿಕೊಂಡು ಆಕ್ಷೇಪಣೆ ವಿರೋಧಗಳ ಮುಳ್ಳಿನ ಹಾದಿಯಲ್ಲಿ ನಡೆದು ಇತರರ ಕಣ್ಣೀರನ್ನು ಒರೆಸಿದರು ಇತರರಿಗೆ ವಿದ್ಯೆ ಸಮಾನತೆ ಗೌರವ ಸಂತಸಗಳನ್ನು ತಂದುಕೊಟ್ಟರು ಧೋಂಡೋ ಕೇಶವ ಕರ್ವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಿಂದಿನ ಮೈಸೂರು ಸಂಸ್ಥಾನದ ಮಹಾರಾಜರು ಆದರ್ಶ ಹಿಂದೂ ಆದರ್ಶ ಮಾನವ ರಾಜರ್ಷಿ ಎನ್ನಿಸಿಕೊಂಡರು ತಮ್ಮ ಸಂಸ್ಥಾನವನ್ನು ಮಾದರಿ ಮೈಸೂರನ್ನಾಗಿ ಮಾಡಿದರು ಸ್ವೇಚ್ಛಾಚಾರಿಗಳಾದ ಅರಸರುಗಳ ಕಾಲದಲ್ಲಿ ಇವರು ಅಪ್ರತಿಮ ದೈವಭಕ್ತರು ಅಸಮಾನ ಪ್ರಜಾಸೇವಕರು ಕರುಣೆ ದಕ್ಷತೆ ಶಿಸ್ತುಗಳ ತ್ರಿವೇಣಿ ಸಂಗಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಮಚಂದ್ರ ದತ್ತಾತ್ರೇಯ ರಾನಡೆ ಚಿಕ್ಕ ವಯಸ್ಸಿನಿಂದ ದೇವರ ಕಡೆಗೆ ರಾನಡೆಯವರ ಮನಸ್ಸು ಒಲಿಯಿತು ಅಸಾಧಾರಣ ಬುದ್ಧಿಶಕ್ತಿ ಅದಕ್ಕೆ ಭೂಷಣವಾದ ವಿನಯ ಅಧ್ಯಾಪಕರಾಗಿ ನೂರಾರು ಮಂದಿಗೆ ವಿದ್ಯಾದಾನ ಮಾಡಿದರು ಗುರುವಾಗಿ ಸಾವಿರಾರು ಮಂದಿಗೆ ಮಾರ್ಗದರ್ಶನ ಮಾಡಿದರು ರಾಮಚಂದ್ರ ದತ್ತಾತ್ರೇಯ ರಾನಡೆ